ಹಾಯ್ ಫ್ರೆಂಡ್ಸ್, ನೀವು ನೋಡ್ತೀರಾ ನಿಮಗೆ ಗೊತ್ತಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ತಿಳಿಸ್ಕೊಡೋದು ಒಂದು ಪ್ಲೇಸ್ಟೋರಿನ ಅದ್ಭುತವಾದ ಟ್ರಿಕ್ ಅಂತ ಹೇಳ್ತೀನಿ. ಅದು ಎಲ್ಲರಿಗೂ ಗೊತ್ತಿರಲ್ಲ ಅನ್ಕೋತೀನಿ, ಸೊ ಎಲ್ಲರಿಗೂ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಈಗ ಒಂದು ನಿಮಗೆ ಒಂದು ಜಾಸ್ತಿ ಎಮ್ ಬಿ ಇರೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಇವತ್ತಿಗೆ ಅಷ್ಟು ಎಮ್ ಬಿ ಅಥವಾ ಜಿ ಬಿ ಇರೋಲ್ಲ ನಿಮ್ಮ ಹತ್ರ. ಸೊ ಇವತ್ತು ಅರ್ಧ ಮಾಡಿಬಿಟ್ಟು ನಾಳೆ ಅರ್ಧ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಜಾಸ್ತಿ ಎಮ್ ಬಿ ಇರೋದು ಅಪ್ಲಿಕೇಶನ್ ಫ್ರೀ ಫೈರ್ ಅಂತ ಒಂದು ಗೇಮ್ ಇದು. ಸೊ ಒಂದು ಇನ್ಸ್ಟಾಲ್ ಮಾಡಿ ಇದನ್ನು ಎಕ್ಸಾಂಪಲ್ ಮೂಲಕ ಒಂದು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ. ಈಗ ಒಂದು ಎಮ್ ಬಿ ಸ್ಟಾರ್ಟ್ ಆಗ್ತಿದೆ ನೋಡಿ, ಇಲ್ಲಿ ನೋಡಿ ಸ್ಟಾರ್ಟ್ ಆಗ್ತಿದೆ ಎಮ್ ಬಿ ರನ್ ಆಗೋದು. ಸೊ ಇವಾಗ ನೀವೊಂದು ಪ್ಲೇಸ್ಟೋರಿಂದ ಒಂದು ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಒಂದು ಸೆಟ್ಟಿಂಗ್ಸ್ಗೆ ಹೋಗಿದ ತಕ್ಷಣ ಸರ್ಚ್ ಆಪ್ಷನಲ್ಲಿ ಡೇಟಾ ಯೂಸೇಜ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಡೇಟಾ ಯೂಸೇಜ್ ಟೈಪ್ ಮಾಡಿದ ತಕ್ಷಣ ಒಂದೊಂದು ಮೊಬೈಲಲ್ಲಿ ಸರ್ಚಿಂಗ್ ಆಪ್ಷನ್ ಇರೋಲ್ಲ. ಸೊ ಅವರು ಮೋರ್ ನೆಟ್ವರ್ಕ್ಸ್ ಹೋಗ್ಬಿಟ್ಟು ಅಲ್ಲಿ ಡೇಟಾ ಆಪ್ಷನನ್ನು ಹುಡುಕ್ಬೋದು. ಸೊ ಡೇಟಾ ಯೂಸೇಜ್ ಆಪ್ಷನ್ಗೆ ಹೋಗಿದ ತಕ್ಷಣ ಒಂದು ಸಿಸ್ಟಮ್ ಆ್ಯಪ್ಸ್ ಅಂತ ಒಂದು ಟ್ಯಾಪ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಂತ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಒಂದು ಮೊಬೈಲಲ್ಲಿ ಒಂದು ಎರಡು ಸಿಮ್ ಇರುತ್ತೆ ಅಂತಂದರೆ ಒಂದು ಎರಡೂ ಆಫ್ ಮಾಡಿಬಿಡಿ. ಒಂದೊಂದು ಮೊಬೈಲಲ್ಲಿ ಒಂದಿರ್ಬೋದು. ಸೊ ಎಷ್ಟು ಸಿಮ್ ಇರುತ್ತೋ ಅಷ್ಟು ಟೂ ಸಿಮ್ ಇರೋದು, ಟೂ ಸಿಮ್ನ ಆಫ್ ಮಾಡಿಬಿಡಿ. ಈಗ ಒಂದು ಪ್ಲೇ ಸ್ಟೋರ್ಗೆ ಹೋಗಿ ನೋಡಿದರೆ ಒಂದು ವೇಟಿಂಗ್ ಫಾರ್ ನೆಟ್ವರ್ಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಬಿ ಎಮ್ ಟಿ ಸಿ ಅಂತ ತೊಡ್ತೀನಿ ಸುಮ್ಮನೆ. ಸೊ ಇಲ್ಲಿ ನೋಡ್ಬೋದು ನೀವಿಲ್ಲಿ ಡೇಟಾ ವರ್ಕ್ ಆಗ್ತಿರೋದನ್ನ ನೀವು ನೋಡ್ಬೋದು. ಆದರೆ ಇಲ್ಲಿ ಪ್ಲೇಸ್ಟೋರಲ್ಲಿ ಮಾತ್ರ ವರ್ಕ್ ಆಗ್ತಿಲ್ಲ. ಸೊ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ನಾಳೆ ಕೂಡ ಕಂಟಿನ್ಯೂ ಮಾಡ್ಕೊಬೋದು. ನಾಳೆ ಕೂಡ ಕಂಟಿನ್ಯೂ ಹೇಗಪ್ಪ ಮಾಡೋದು ಅಂತಂದರೆ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ ಡೇಟಾ ಯೂಸೇಜಸ್ಗೆ ಹೋಗಿ ಅಲ್ಲೇ ಅದೇ ಸ್ಟೆಪ್ಸ್ಗೆ ಹೋಗ್ಬಿಟ್ಟು ಇಲ್ಲ ಎರಡು ಆಫ್ ಮಾಡಿರ್ತೀರ ಮೊಬೈಲ್ ಸಿಮ್ ಡೇಟಾನ, ಅದು ಆನ್ ಮಾಡಿ. ಅದು ಆನ್ ಮಾಡಿದ ತಕ್ಷಣ ಮತ್ತೆ ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ, ಡೌನ್ಲೋಡ್ ಆಗೋದು. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.